ಸೌದಿ ಅರೇಬಿಯಾ. 20 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣದ ಈ ದೇಶ ಜಗತ್ತಿನ 14ನೇ ದೊಡ್ಡ ದೇಶ. ಸೌದಿ ಅರೇಬಿಯಾದ 90%ರಷ್ಟು ಭೂಮಿ ಮರಳುಗಾಡಿನಿಂದಲೇ ತುಂಬಿದೆ. ಎಲ್ಲಿ ನೋಡಿದರೂ ಮರಳುಗಾಡು. ಇಡೀ ದೇಶದಲ್ಲಿ ಎಲ್ಲಿ ಸುತ್ತಿದರೂ ಒಂದೇ ಒಂದು ನದಿ ಕಾಣಸಿಗಲ್ಲ. ಮರುಭೂಮಿ ಮಧ್ಯದಲ್ಲಿ ಸಿಗೋ ಒಯಸಿಸ್ಗಳು, ಅಪರೂಪಕ್ಕೆ ಸಿಗೋ ಕೆರೆಗಳೇ ಇಲ್ಲಿನ ನೀರಿನ ಮೂಲ. ಇಡೀ ವರ್ಷಕ್ಕೆ ಇಲ್ಲಿ 150 ಮಿಲಿಮೀಟರ್ಗಿಂತಲೂ ಕಡಿಮೆ ಮಳೆ ಸುರಿಯುತ್ತೆ ಅಷ್ಟೇ. ಇಲ್ಲಿ ಸಿಗೋ ತೈಲವೇ ಸೌದಿ ಅರೇಬಿಯಾ ಸರ್ಕಾರಕ್ಕೆ ಆದಾಯದ ಮೂಲ. ಸೌದಿ ಅರೇಬಿಯಾವನ್ನು ಸ್ಯಾಟಲೈಟ್ ಇಮೇಜ್ಗಳಲ್ಲಿ ನೋಡಿದರೆ ಕಾಣೋದು ಬರೀ ಬರಡು ಭೂಮಿಯೇ. ಇಂಥ ಬರಡು ಭೂಮಿಯಲ್ಲಿ ಕಾಡು ಬೆಳೆಸುವ, ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸುವ ಸಾಹಸ ಮಾಡುತ್ತಿದೆ ಅಲ್ಲಿನ ಸರ್ಕಾರ. ಸಾವಿರದ 1960ರ ದಶಕದಲ್ಲಿ ಸೌದಿ ಅರೇಬಿಯಾದಲ್ಲಿದ್ದ ಕೃಷಿ ಯೋಗ್ಯ ಭೂಮಿ ಕೇವಲ 400 ಚದುರ ಕಿಲೋಮೀಟರ್ ಅಷ್ಟೇ. ಆದರೆ ಈಗ ಅಲ್ಲಿ 35,000 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣದ ಕೃಷಿ ಯೋಗ್ಯ ಭೂಮಿಯನ್ನು ಸೃಷ್ಟಿಸಲಾಗಿದೆ. ಅತ್ಯಂತ ಉಷ್ಣ ವಾತಾವರಣದ ಮರುಭೂಮಿಯಲ್ಲಿ ಇಷ್ಟು ವಿಸ್ತೀರ್ಣದ ಕೃಷಿ ಯೋಗ್ಯ ಭೂಮಿ ಅಭಿವೃದ್ಧಿಪಡಿಸಲು ಆ ದೇಶಕ್ಕೆ ಸಾಧ್ಯವಾಗಿದ್ದು ಹೇಗೆ? ಆಧುನಿಕ ತಂತ್ರಜ್ಞಾನ ಬಳಸಿ ಮರಳುಗಾಡಿನಲ್ಲಿ ಹಸಿರು ಸೃಷ್ಟಿಸಿದ್ದೇಗೆ? ಸೌದಿ ಅರೇಬಿಯಾ ಇವತ್ತಿರೋ ಸ್ಥಿತಿಯಲ್ಲೇ ಯಾವಾಗಲೂ ಇರಲಿಲ್ಲ. ಅಂದಾಜು 10,000 ವರ್ಷಗಳ ಹಿಂದೆ ಈಗಿನ ಸೌದಿ ಅರೇಬಿಯಾ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿತ್ತು. ನದಿಗಳು, ಕೆರೆಗಳು ಯಾವಾಗಲೂ ತುಂಬಿರುತ್ತಿದ್ವು. ಇದರ ಪರಿಣಾಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿದ್ದ ಜನ ಇಲ್ಲಿಗೆ ವಲಸೆ ಬಂದು ಇರತೊಡಗಿದ್ರು. ಆದರೆ ಭೂಮಿಯ ಸಂರಚನೆಯಲ್ಲಾದ ಬದಲಾವಣೆಗಳ ಪರಿಣಾಮವಾಗಿ ಸೌದಿ ಅರೇಬಿಯಾದಲ್ಲಿ ಮಳೆ ಕಡಿಮೆಯಾಗತೊಡಗಿತ್ತು. ಕ್ರಿಸ್ತಪೂರ್ವ 5900ರಿಂದ 5300ರ ಅವಧಿಯಲ್ಲಿ ಸೌದಿಯ ಭೂಪ್ರದೇಶ ಮರಳುಗಾಡಾಗಿ ಪರಿವರ್ತನೆಯಾಯಿತು. ಇದಾದ ನಂತರ ಅಲ್ಲಿದ್ದ ಜನ ನೀರಿಗಾಗಿ ಬಾವಿಗಳನ್ನು ನಿರ್ಮಿಸೋದಕ್ಕೆ ಆರಂಭಿಸಿದರು. ಒಯಸಿಸ್ಗಳನ್ನು ಅವಲಂಬಿಸತೊಡಗಿದ್ರು. ಒಂದಷ್ಟು ಜನ ನೀರಿಲ್ಲದ ಕಾರಣಕ್ಕೆ ಬೇರೆ ಕಡೆಗೆ ವಲಸೆ ಹೋದರು. ಈಗಲೂ ಸ್ಯಾಟಲೈಟ್ ದೃಶ್ಯಗಳಲ್ಲಿ ಬತ್ತಿಹೋದ ಕೆರೆಗಳ, ನದಿಗಳ ಕುರುಹುಗಳು ಕಾಣಸಿಗುತ್ತವೆ. ಪೆಟ್ರೋಲಿಯಂ ತೈಲ ರಫ್ತು ಮಾಡಿ $1 ಬಿಲಿಯನ್ ಲೆಕ್ಕದಲ್ಲಿ ದುಡ್ಡು ಮಾಡೋ ಸೌದಿ ಅರೇಬಿಯಾ ಆಹಾರ ಪದಾರ್ಥಗಳಿಗಾಗಿ ಇತರ ದೇಶಗಳ ಮೇಲೆ ಅವಲಂಬಿತವಾಗಿದೆ. 80%ರಷ್ಟು ಆಹಾರ ಪದಾರ್ಥಗಳನ್ನು ಸೌದಿ ಅರೇಬಿಯಾ ಆಮದು ಮಾಡಿಕೊಳ್ಳುತ್ತೆ. ಈ ಅವಲಂಬನೆ ತಪ್ಪಿಸಲು, ದಟ್ಟ ಮರುಭೂಮಿಯನ್ನು ಹಸಿರು ಭೂಮಿಯನ್ನಾಗಿ ಮಾಡಲು ಸೌದಿ ಸರ್ಕಾರ ಪ್ರಯತ್ನಿಸುತ್ತಿದೆ. 1970ರ ದಶಕದ ಆರಂಭದಿಂದ ಕೃಷಿ ಭೂಮಿಯ ವಿಸ್ತರಣೆ ಮಾಡೋ ಪ್ರಯತ್ನ ಜಾರಿಯಲ್ಲಿದೆ. ಇದೇ ಕಾರಣಕ್ಕೆ 400 ಚದುರ ಕಿಲೋಮೀಟರ್ ಇದ್ದ ಕೃಷಿ ಯೋಗ್ಯ ಭೂಮಿ ಇವತ್ತು 35,000 ಚದುರ ಕಿಲೋಮೀಟರ್ಗೆ ಬಂದು ನಿಂತಿದೆ. ಒಂದು ಕಾಲದಲ್ಲಿ ಗೋಧಿ ಆಮದು ಮಾಡಿಕೊಳ್ತಿದ್ದ ದೇಶ ಈಗ ಗೋಧಿಯನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಿದೆ. ಕೇವಲ ಗೋಧಿಯಷ್ಟೇ ಅಲ್ಲ, ತರಕಾರಿಗಳು, ಡೈರಿ ಉತ್ಪನ್ನಗಳು, ಹಣ್ಣುಗಳನ್ನು ಸೌದಿ ಅರೇಬಿಯಾ ಈಗ ರಫ್ತು ಮಾಡುತ್ತಿದೆ. ಇದಕ್ಕೆಲ್ಲ ಕಾರಣ ಆಧುನಿಕ ಕೃಷಿ ಪದ್ಧತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದು, ನೀರಾವರಿ ವ್ಯವಸ್ಥೆಯ ಪರಿಣಾಮಕಾರಿ ಬಳಕೆ, ಕೃಷಿ ತಂತ್ರಜ್ಞಾನ ಕೇಂದ್ರಗಳು, ದೇಶದ ತುಂಬ ವೃತ್ತಾಕಾರದ ಕೃಷಿ ಭೂಮಿಗಳ ನಿರ್ಮಾಣ, ಇಷ್ಟೆಲ್ಲ ಕಾರಣದಿಂದ ಸೌದಿ ಅರೇಬಿಯಾ ಮರುಭೂಮಿಯ ಮಧ್ಯದಲ್ಲೂ ಹಸಿರನ್ನು ಸೃಷ್ಟಿಸುತ್ತಿದೆ. ಸೌದಿ ಅರೇಬಿಯಾದಲ್ಲಿ 10,000 ವರ್ಷಗಳ ಹಿಂದೆ ಭಾರೀ ಪ್ರಮಾಣದ ಮಳೆ ಸುರಿಯುತ್ತಿತ್ತಲ್ಲ. ಈ ಕಾರಣದಿಂದ ಅಲ್ಲಿನ ಭೂಮಿಯಾಳದಲ್ಲಿ ಸಾಕಷ್ಟು ಪ್ರಮಾಣದ ಅಂತರ್ಜಲ ಅಲ್ಲಿದೆ. ಅಂದರೆ ಸುಮಾರು 1 ಕಿಲೋಮೀಟರ್ ಆಳಕ್ಕೆ ಭೂಮಿಯನ್ನು ಕೊರೆದರೆ ಅಲ್ಲಿ ಅಗಾಧ ಪ್ರಮಾಣದ ನೀರು ಸಿಗುತ್ತೆ. ಈ ನೀರನ್ನು ಅಲ್ಲಿನ ಸರ್ಕಾರ ಕೃಷಿ ಹೈನುಗಾರಿಕೆಗೆ ಪರಿಣಾಮಕಾರಿಯಾಗಿ ಬಳಸುತ್ತಿದೆ. ಸೌದಿ ಅರೇಬಿಯಾ ಕೃಷಿ ಮಾಡಲು ಸೆಂಟರ್ ಪಿವೋಟ್ ಇರಿಗೇಷನ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ವೃತ್ತಾಕಾರದಲ್ಲಿ ಕೃಷಿ ಭೂಮಿಗಳನ್ನು ನಿರ್ಮಾಣ ಮಾಡಿ ಇಡೀ ಭೂಮಿಗೆ ಒಂದೇ ಸ್ಪಿಂಕ್ಲರ್ ಮೆಷಿನರಿ ವ್ಯವಸ್ಥೆ ಮೂಲಕ ನೀರು ಗೊಬ್ಬರವನ್ನು ಆಯಿಸುವ ತಂತ್ರಜ್ಞಾನ ಇದು. ಇದರಿಂದಾಗಿ ವೃತ್ತಾಕಾರದ ಇಡೀ ಭೂಮಿಗೆ ಒಂದೇ ಪ್ರಮಾಣದಲ್ಲಿ ನೀರನ್ನು ಹಾಯಿಸಲಾಗುತ್ತೆ.
ಇಂಥ ತಂತ್ರಜ್ಞಾನವನ್ನು ಸೌದಿ ಅರೇಬಿಯಾ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ಇದರ ಜೊತೆಗೆ ಸಮುದ್ರದ ಉಪ್ಪು ನೀರನ್ನು ದೊಡ್ಡ ಪ್ರಮಾಣದಲ್ಲಿ ಸಿಹಿ ನೀರನ್ನಾಗಿಸುವ ತಂತ್ರಜ್ಞಾನ ಬಳಸುತ್ತಿದೆ. ಇದಕ್ಕಾಗಿ 100 ಬಿಲಿಯನ್ ಡಾಲರ್ ದುಡ್ಡನ್ನು ನೀರಿನಂತೆ ಖರ್ಚು ಮಾಡುತ್ತಿದೆ ಸೌದಿ ಸರ್ಕಾರ. ಕೇವಲ ಕೃಷಿ ಭೂಮಿಯಷ್ಟೇ ಅಲ್ಲ, ಮರುಭೂಮಿಯಲ್ಲಿ ಕಾಡುಗಳನ್ನು ನಿರ್ಮಿಸೋ ಸಾಹಸವನ್ನು ಮಾಡುತ್ತಿದೆ ಸೌದಿ ಅರೇಬಿಯಾ. ಸೌದಿ ಗ್ರೀನ್ ಇನಿಷಿಯೇಟಿವ್ ಯೋಜನೆ ಪ್ರಕಾರ ಇಡೀ ದೇಶದಲ್ಲಿ 1,000 ಕೋಟಿ ಮರಗಳನ್ನು ನೆಡುವ ಮಹತ್ವಾಕಾಂಕ್ಷೆಯ ಯೋಜನೆ ಹಾಕಿಕೊಂಡಿದೆ. 2030 ವೇಳೆಗೆ 450 ಕೋಟಿ ಮರಗಳನ್ನು ನೆಡುವ ಟಾರ್ಗೆಟ್ ಹಾಕಿಕೊಳ್ಳಲಾಗಿದೆ. 2036 ವೇಳೆಗೆ ಇಡೀ ದೇಶದ ತುಂಬ 1,000 ಕೋಟಿ ಮರ ನೆಡುವ ಟಾರ್ಗೆಟ್ ಮುಗಿಸುವ ಪ್ಲಾನ್ ಇದೆ. ಈ ಮೂಲಕ 2036 ಹೊತ್ತಿಗೆ ಸೌದಿ ಅರೇಬಿಯಾವನ್ನು ಹಸಿರು ಭೂಮಿಯನ್ನಾಗಿ ಪರಿವರ್ತಿಸುವ ಕೆಲಸ ಮಾಡಲಾಗುತ್ತಿದೆ. ಈಗಾಗಲೇ ಹಲವು ಪ್ರದೇಶಗಳಲ್ಲಿ ಕಾಡುಗಳನ್ನು ಬೆಳೆಸಲಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.